ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವತ್ತು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ನಾವು ಹೋಗಬೇಕಾ ಹೋಗ್ಬಾರ್ದಾ ಏನು ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಲೈಕ್ ಈಗ ನಾಲ್ಕು ಕೇಂದ್ರಗಳಿದಾವೆ ಯಾವ ಕೇಂದ್ರಕ್ಕೆ ಹೋಗಬೇಕು ಯಾವ್ದು ಹೋಗ್ಬಾರ್ದು ಮತ್ತೆ ಯಾಕೆ ಹೋಗಬಾರ್ದು ಏನು ಪ್ರಾಬ್ಲಮ್ ಆಗ್ತಿದೆ ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ನಿಮಗೆ ಫ್ಲಾಶ್ ನ್ಯೂಸ್ ಆದರೆ ವಿಡಿಯೋದಲ್ಲಿ ಸಿಗುತ್ತೆ ಎಲ್ಲರೂ ವಿಡಿಯೋ ಕೊನೆ ನೋಡೋಕ್ಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಯಾರು ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಮತ್ತೆ ವೀಡಿಯೋ ಒಂದು ಲೈಕ್ ಆದ್ರೆ ಕೊಡಿ ಯಾಕಂದ್ರೆ ನೀವು ಕೊಡೋ ಸಬ್ಸ್ಕ್ರೈಬ್ ನಾವು ಕಂಟಿನ್ಯೂಸ್ ಅಪ್ಡೇಟ್ ಕೊಡಕ್ಕೆ ಸಾಧ್ಯ ಅದರಿಂದ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡೆ ವಿಡಿಯೋ ನೋಡಿ ಈಗಾಗಲೇ ಯಾರು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಎಲ್ಲರಿಗೂ ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟಾಗಿ ಟಾಪಿಕ್ ಬರ್ತೀನಿ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ನೀವು ಗ್ರಾಮವನ್ ಕರ್ನಾಟಕ ಬಾಪೂಜಿ ಸೇವಾ ಕೇಂದ್ರ ಮತ್ತೆ ಬೆಂಗಳೂರು ಈ ನಾಲ್ಕು ಕೇಂದ್ರಗಳಲ್ಲಿ ಅವಕಾಶ ಆದರೆ ಇತ್ತು ಆದರೆ ಇವತ್ತು ನಮ್ಮ ಬ್ರದರ್ ಏನು ಹೇಳ್ತಿದ್ದಾರೆ ಅಂದ್ರೆ ಇವತ್ತು ಅಪ್ಲಿಕೇಶನ್ ಸಲ್ಲಿಸುವುದಕ್ಕೆ ಆಗ್ತಿರುವಂತಹ ಪ್ರಾಬ್ಲಮ್ ಏನಂದ್ರೆ ಅವ್ರಿಗೆ ಮನೆ ಕಡೆಯಿಂದ ಮನೆಯಲ್ಲಿ ಗೊತ್ತಾಗುತ್ತೆ ಏನಾಗ್ತಿದೆ ಅಂತ ಇಲ್ಲಿ ಅವರು ಲಾಗಿನ್ ಆಗಿ ನೋಡಿದಾಗ ಇವತ್ತು ಏನು ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನ ನಿಮಗೆ ಅವರು ಕೊಟ್ಟಿರುವಂತಹ ಫೋಟೋ ಆದ್ರೆ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಅವರು ಸೇವಾ ಸಿಂಧು ಅಲ್ಲಿ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಅಲ್ಲಿ ಲಾಗಿನ್ ಆದ್ಮೇಲೆ ಅವರ ಒಂದು ಐಡಿ ಪಾಸ್ವರ್ಡ್ಸ್ ಯಾವ ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಿಲ್ಲ ಯಾಕಂದ್ರೆ ಇದೆಲ್ಲ ಕಾನೂನು ಉಲ್ಲಂಘನೆ ಮಾಡಿದಂಗೆ ಅವರು ಕೊಟ್ಟಿರುವಂತಹ ಪಾಸ್ವರ್ಡ್ ಐಡಿ ಯಾರಿಗೂ ಶೇರ್ ಮಾಡಬಾರ್ದಂತೆ ಈ ರೀತಿ ಎಲ್ಲ ಲಾಗಿನ್ ಆಗಿ ಸರ್ವಿಸ್ ಅಲ್ಲಿ ಕೊಟ್ಟಾಗ ಅಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ ಸೆಲೆಕ್ಟ್ ಮಾಡಿದಾಗ ನೋಡಿ ಈ ರೀತಿ ಆದ್ರೆ ತೋರಿಸ್ತೀವಿ ನೋಡಿ ಇಲ್ಲಿ ಅವರ ಪ್ರೊಫೈಲ್ ಆಗಿದೆ ಇಲ್ಲಿ ನಾಗೇಶ್ ಕೆಎಸ್ ನೋಡಿ ಇಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ದ ಸೈಟ್ ಇಸ್ ನಾಟ್ ಅವೈಲೇಬಲ್ ಡ್ಯೂ ಟು ಮೈಂಟೆನೆನ್ಸ್ ಇಟ್ ವಿಲ್ ಬಿ ಅವೈಲೇಬಲ್ ಫ್ರಮ್ ಮಂಡೇ ಮಾರ್ನಿಂಗ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಸೈಟ್ ಅವೈಲೇಬಲ್ ಆಗ್ತಿಲ್ಲ ಇಲ್ಲಿ ಯಾವುದೇ ರೀತಿ ಅರ್ಜಿ ಸಲ್ಲಿಸುವುದಕ್ಕೆ ಇವತ್ತು ಆಗಲ್ಲ ಇವತ್ತು ಭಾನುವಾರ ಯಾರು ಅರ್ಜಿ ಸಲ್ಲಿಸುವುದಕ್ಕೆ ಎಲ್ಲೂ ಹೋಗ್ಬೇಡಿ ಇವತ್ತು ರಶ್ ತಗೊಳ್ಳಿ ನಾಳೆವರೆಗೂ ವೈಟ್ ಮಾಡಿ ನಿಮಗೆ ನಾಳೆ ಆದ್ರೆ ಅರ್ಜಿ ಸಲ್ಲಿಸುವುದಕ್ಕಾದ್ರೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡಿ ಅವರೇ ಕೊಟ್ಟಿದ್ದಾರೆ ಸೈಟೇ ನಿಮ್ಗೆ ಸರ್ವರ್ ಇಲ್ಲಿ ಸೈಟೇ ನಿಮ್ಗೆ ಅವೈಲೇಬಿಲಿಟಿ ಇಲ್ಲ ಅರ್ಜಿ ಸಲ್ಲಿಸುವುದಕ್ಕೆ ಸರ್ವರ್ ಪ್ರಾಬ್ಲಮ್ ಅದು ಇದಲ್ಲ ಇಲ್ಲಿ ಸೈಟೇ ಅವೈಲೇಬಲ್ ಇಲ್ಲ ನೀವು ಅರ್ಜಿ ಸಲ್ಲಿಸುವುದಕ್ಕೆ ಅದಕ್ಕೆ ಯಾರು ಕೂಡ ಇವತ್ತು ಅರ್ಜಿ ಸಲ್ಲಿಸುವುದಕ್ಕೆ ಎಲ್ಲಿಗೂ ಹೋಗ್ಬೇಡಿ ಇವತ್ತು ಮನೆಯಲ್ಲಿ ರಶ್ ತಗೊಳ್ಳಿ ನಾನ್ ನಿಮ್ಗೆ ಅಪ್ಡೇಟ್ ನಾಳೆ ಓಪನ್ ಆಗಿದ ತಕ್ಷಣ ವೆಬ್ಸೈಟ್ ಓಪನ್ ಆಗಿದ ತಕ್ಷಣ ನಾಳೆ ನಿಮಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ ಆಗೋಗಿ ನೀವು ಅರ್ಜಿ ಸಲ್ಲಿಸ್ಕೊಳ್ಳಿ ಗ್ರಾಮವನ್ನು ಬೇಕಾದ್ರೆ ಗ್ರಾಮವನ್ನು ಬೆಂಗಳೂರು ಬಾಪೂಜಿ ಸೇವಾ ಕೇಂದ್ರ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಅರ್ಜಿ ಸಲ್ಲಿಸ್ಕೊಳ್ಳಿ ಮತ್ತೆ ಯಾರಾದರೂ ಅವ್ರಿಗೆ ಎಲ್ಪ್ ಮಾಡ್ತಿರ್ತಾರಲ್ಲ ಅವ್ರತ್ರ ಬೇಕಾದ್ರೆ ಅರ್ಜಿಯನ್ನು ಸಲ್ಲಿಸ್ಕೊಳ್ಳಿ ಒಂದು ನೂರು ರೂಪಾಯಿ ಏನಾದರೂ ಕೊಟ್ಟು ನಿಮ್ಮ ಇಷ್ಟ ಇಲ್ಲ ಫ್ರೀಯಾಗಿ ಬೇಕಾದ್ರೆ ಅಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸ್ಕೋಬಹುದು ಇದು ಸದ್ಯಕ್ಕೆ ಅಪ್ಡೇಟ್ ನಿಮಗೆ ವೆಬ್ಸೈಟ್ ಓಪನ್ ಆದ ಕೂಡಲೇ ನಿಮಗೆ ಅಪ್ಡೇಟ್ ಆದರೆ ತಿಳಿಸ್ಕೊಡ್ತೀನಿ ಇವತ್ತಾದ್ರೆ ಯಾರು ಅರ್ಜಿ ಸಲ್ಲಿಸೋದಕ್ಕೆ ಹೋಗ್ಬೇಡಿ ಅಪ್ಡೇಟ್ ತಿಳಿಸಬೇಕಿತ್ತು ತಿಳಿಸ್ದೆ ಸಿಗೋಣ